ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಸಿದ್ದಕ್ಕೆ ಅಭಿನಂದನೆ ಅಂತ ನಿರಂಜನ್ ಹಿರೇಮಠ ಹೇಳಿದ್ದಾರೆ. ಸುಮಾರು 483 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಸಿಐಡಿ. ದೋಷಾರೋಪ ಪಟ್ಟಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ಇಲ್ಲ. ದೋಷಾರೋಪ ಪಟ್ಟಿ ಸಿಕ್ಕ ಬಳಿಕ ನಾನು ವಿವರವಾಗಿ ಮಾತನಾಡ್ತೇನೆ. ನೇಹಾ ಕೊಲೆ ಹಿಂದೆ ಬಹಳ ಜನ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದೆ. ಯಾರ ಕೈವಾಡ ಇದೆ, ಏನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ನೋಡಬೇಕು. ಸರ್ಕಾರ ನನ್ನ ಮಗಳು ಕೊಲೆಯಾದ 5ನೇ ದಿನಕ್ಕೆ ಕೇಸನ್ನು ಸಿಐಡಿಗೆ ನೀಡಿತ್ತು. ಸರ್ಕಾರ ಮತ್ತು ಸಿಐಡಿ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ನಿರಂಜನ್ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ದೇಶದಾದ್ಯಂತ ಚರ್ಚೆ ಆಗಿತ್ತು. ಈ ಪ್ರಕರಣ ಅವರ ತಂದೆ ಕೂಡ ಆಗ್ರಹಿಸಿದ್ರು, ಈ ಒಂದು ತನಿಖೆ ಶೀಘ್ರದಲ್ಲಿ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತ. ಇದೀಗ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ. ಅದಕ್ಕೆ ನೇಹಾ ಅವರ ತಂದೆ ನಿರಂಜನ ಹಿರೇಮಠ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೂ. 483 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಸಿಐಡಿ ಅನ್ನೋದು ಗೊತ್ತಾಗ್ತಾ ಇದೆ. ಸಿನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸ್ವತಃ ನಿರಂಜನ್ ಹಿರೇಮಠ ಅವರನ್ನೇ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊನ್ನೆ ಹಿರೇಮಠ ಕೊಲೆ ಪ್ರಕರಣ, ಈ ಕೊಲೆ ಪ್ರಕರಣ ಇಡೀ ದೇಶವೇ ಇಲ್ಲಿ ಅಂತಂದರೆ ಕಂಬಣಿ ಮಾಡಿದಿತ್ತು. ಸಾಕಷ್ಟು ಹೋರಾಟಗಳು ನಡೆದಿದ್ವು. ಹೋರಾಟಕ್ಕೆ ಮಾಡಿದಂತಹ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಿತ್ತು. ಸಿಐಡಿ ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆ ಮಾಡಿ ಈಗ ಕೋರ್ಟ್ಗೆ ಇಲ್ಲಿ ಅಂದರೆ 483 ಪುಟಗಳ ಒಂದು ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಿದರೆ ಆ ಚಾರ್ಜ್ಶೀಟನ್ನೆಲ್ಲ ಏನಿದೆ ಮತ್ತು ಈಗ ಏನು ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಈ ಸಂಪುಟಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದರು. ಅವರೇ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ನಿಮ್ಮ ಮಗಳ ಸಾವಿಗೆ ಇಡೀಲಿ ಅಂದರೆ ಇಡೀ ದೇಶವೇ ಕಂಬಣಿ ಎಂಬಿಡಿದಿತ್ತು. ಸಾಕಷ್ಟು ಹೋರಾಟಗಳಾದವು. ಈಗ ಸಿಐಡಿ ಅಧಿಕಾರಿಗಳು ಚಾರ್ಜ್ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಈಗ ತಾನೇ ನನಗೂ ನಿನ್ನೆ ತಾನೇ ಸಾಯಂಕಾಲ 4:00 ಚಾರ್ಜ್ಶೀಟನ್ನು ಹಾಕಿದ್ದೇವೆ ಅಂತ ಮಾಹಿತಿ ಕೊಟ್ಟರು. ನಾನು ಸಿಐಡಿ ಆಫೀಸರ್ಗೆ ಸಂಪರ್ಕ ಮಾಡಿದಾಗ ಹೌದು ನಾವು ಸಲ್ಲಿಕೆ ಮಾಡಿದ್ದೀವಿ, ಆದರೆ ಸಿಸಿ ನಂಬರು ನಾಳೆ ಸಿಗುತ್ತೆ, ಅದರಿಂದ ನಾಳೆ ಸಿಸಿ ನಂಬರ್ ಸಿಕ್ಕ ನಂತರ ನಿಮ್ಗೆ ಅದು ಮಾಹಿತಿ ಸಿಗುತ್ತೆ ಅಂತಂದರು. ಮತ್ತು ನಾನು ಒಂದು ಕಾಪಿ ಕೇಳಿದೆ, ಬಟ್ ಆದರೂ ಕೂಡ ಅವ್ರು ಏನಂದರು, ಇಲ್ಲ ನೀವು ಕೋರ್ಟಲ್ಲೇ ಪಡಿಬೇಕು, ಆ ರೀತಿ ಕೊಡುವಂಥ ನಮ್ಮಲ್ಲೇ ಸಿಸ್ಟಮ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ಈಗ ಕೋರ್ಟಿಗೆ ಸಲ್ಲಿಕೆ ಆಗಿದೆ, ಅದರಿಂದ ನಾನು ಸಿಐಡಿ ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಕೂಡ, ಮೊನ್ನೆ ಮುಖ್ಯಮಂತ್ರಿಗಳ ನಮ್ಮ ನಿವಾಸಕ್ಕೆ ಬಂದು ಸಂತಾನ ಹೇಳಿ ಮತ್ತು ಅವರೆಲ್ಲ ರೀತಿಯಿಂದ ಸಿಐಡಿಗೆ ಆಯಿತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಯಿತು, ಮತ್ತು ಇದನ್ನು ಪ್ರಕರಣ ಕೂಡ ಗಂಭೀರವಾಗಿ ತಗೊಂಡು ಈಗ ಪೊಲೀಸ್ ಆಯುಕ್ತರನ್ನು ಕೂಡ ನಾನು ಚೇಂಜ್ ಮಾಡಬೇಕಂತ ಡಿಮ್ಯಾಂಡ್ ಇಟ್ಟಿದ್ದೆ, ಅದನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಕಾನೂನು ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರಿಗೆ ಮತ್ತು ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸೋಕೆ ಇಚ್ಛಪಡ್ತೀನಿ. ಈ ಒಂದು ಸಿಐಡಿ ಅಧಿಕಾರಿಗಳು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಮತ್ತು 483 ಪುಟ ಇರೋದರಿಂದ ಅದು ಸವಿಸ್ತಾರವಾಗಿ ಅದರಲ್ಲಿ ಏನು ಕಾಣಿಸಿದ್ದಾರೆ, ಏನಿಲ್ಲ, ಅದನ್ನು ಯಾವ ಅಂಶಗಳನ್ನು ಬಿಟ್ಟಿದ್ದಾರೆ ಅಥವಾ ಯಾವ ರೀತಿ ಯಾವ ಅವ್ರ ತನಿಖೆಯೊಳಗೆ ಏನೇನು ಕಂಡುಬಂದಿದೆ ಅದನ್ನು ಸವಿಸ್ತಾರವಾಗಿ ಅದನ್ನು ಚಾರ್ಜ್ ಶೀಟನ್ನು ನನ್ನ ಕೈಯಲ್ಲೇ ಪಡ್ಕೊಂಡು ಅದನ್ನು ಸ್ಟಡಿ ಮಾಡಿ ನಾನು ಮತ್ತೊಮ್ಮೆ ಮಾಧ್ಯಮಕ್ಕೆ ಹೇಳೋಕ್ಕೆ ಇಚ್ಛಪಡ್ತೇನೆ ಅಂತೇಳಿ ಈ ಸಂದರ್ಭದಾಗಿ ಹೇಳಕ್ಕೆ ಬರ್ತೀನಿ. ಮತ್ತು ರಾಜ್ಯ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಮಂಡಲಿಗೆ ಮತ್ತು ಎಲ್ಲ ಶಾಸಕರಿಗೆ ನಾವೊಂದು ವರದಿ ಆ ಪಿರಿಯಡಲ್ಲಿ 2 ತಿಂಗಳಲ್ಲಿ ಸಿಐಡಿ ವರದಿಯನ್ನು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಪ್ರಮುಖವಾಗಿ ಬೇಡಿಕೆ ಅಂತಂದರೆ ನೇಹಾ ಹಂತಕ ಯಾರು ಪಯಾಜಿ ಅನ್ನೋದೇ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು. ಒಂದು ಕಡೆ ಸಾಕಷ್ಟು ಜನ ಹೋರಾಟ ಮಾಡಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಸಹ ಇಲ್ಲ ಅಂದರೆ ಸರ್ಕಾರ ಓಪನ್ ಮಾಡ್ತು. ಈಗ ಚಾರ್ಜ್ಶೀಟನ್ನು ತೆಗೆದು ಮುಂದಿನ ಸ್ಟೆಪ್ಪನ್ನು ತಾವೇ ನಡೀತೀರಿ? ಈಗ ಎಲ್ಲರದು ಏನು ಬೇಡಿಕೆ ಇದೆ, ಇಡೀ ದೇಶನ ನೋಡಿದೆ ಆ ಒಂದು ಕೃತ್ಯದಲ್ಲಿ ಯಾವ ರೀತಿ ಸರ್ಕಾರ ಸ್ಪಂದಿಸ್ತೈತಿ, ನ್ಯಾಯಾಲಯ ಸ್ಪಂದಿಸ್ತೈತಿ. ನ್ಯಾಯಾಲಯ ಮೇಲೆ ವಿಶ್ವಾಸ ಇದೆ, ನನಗೆ ಸಂಪೂರ್ಣವಾದ ಮಾಹಿತಿಯನ್ನು ನ್ಯಾಯಾಲಯಕ್ಕೂ ಕೂಡ ಇದೆ. ಇದರಿಂದ ನನಗೆ 100ಕ್ಕೆ 100 ಭರವಸೆ ಇದೆ ನ್ಯಾಯಾಲಯದ ಮೇಲೆ. ಅದನ್ನು ಈಗಾಗಲೇ ಸಿಐಡಿದವ್ರಿಗೆ ಮಾಹಿತಿ ಕೊಟ್ಟಿದ್ದೆ, ಅವರು ಅದನ್ನು ಏನು ಪರಿಗಣಿಸ್ತಾರೆ ನಾನು ಸಿಐಡಿ ರಿಪೋರ್ಟ್ನಲ್ಲಿ ನೋಡಿಕೊಂಡು ಚಾರ್ಜ್ಶೀಟಲ್ಲಿ ನೋಡಿಕೊಂಡು ನಾನು ನ್ಯಾಯಾಲಯಕ್ಕೆ ಬೇಡಬೇಕಂತ ನಮ್ಮ ಫ್ಯಾಮಿಲಿ ವಕೀಲರು ಕೂಡ ಮಾತಾಡಿದೆ. ಥ್ಯಾಂಕ್ ಯು, ಧನ್ಯವಾದ ಸರ್. ಈಗಾಗಲೇ ನನ್ನ ಬೇಡಿಕೆ ಅಷ್ಟೇ ಸಹಿತ ಇಡೀ ಇವತ್ತು ರಾಜ್ಯದ ಮತ್ತು ದೇಶದ ಜನರ ಬೇಡಿಕೆ ಏನಂತಂದರೆ ಇಲ್ಲಿ ಪಯಾಜ್ ಏನು ಹಂತಕ ಏನಿದೆ ಪಯಾಜ್ ಆತನಿಗೆ ಅಂತಂದರೆ ಉಗ್ರವಂತ ಶಿಕ್ಷೆ ಆಗಬೇಕು, ಆತನ ಗಲ್ಲಿಗೆ ಆರಿಸಬೇಕು. ಆವಾಗ ಮಾತ್ರ ಇಲ್ಲಿ ಅಂದರೆ ನನ್ನ ಮಗಳ ನೇಹಾಳ ಆತ್ಮಕ್ಕೆ ಇಲ್ಲಿ ಅಂದರೆ ಶಾಂತಿ ಸಿಗುತ್ತೆ. ಅಲ್ಲಿವರೆಗೂ ನಾನು ಹೋರಾಟ ಮಾಡ್ತೀನಿ. ಈಗ ಅಂತಂದರೆ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಿದರೆ ಇದೀಗಾಗಿ ಸರ್ಕಾರಕ್ಕೆ ಮತ್ತು ಸಿಐಡಿ ಅಧಿಕಾರಿಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಕಾನೂನಿನ ಮೇಲೆ
ಭರವಸೆ ಇದೆ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಹೀಗಾಗಿ ಇಲ್ಲಿಂದ್ರೆ ಉಗ್ರವಾದ ಶಿಕ್ಷೆ ಆಗಬೇಕು ಅಂತೇಳಿ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಅನ್ನೋದು ನಿರಂಜನ್ ಹಿರೇಮಠ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.